ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಋಣದಲ್ಲಿ ಸ್ಮರಿಸಿಕೊಂಡು ಬಸವ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಎಂಬುವಂತಹ ಊರಿನಲ್ಲಿ ಜನಿಸಿದಂತಹ ಮೈಲಾರ ಬಸವಲಿಂಗ ಶರಣರು ಚನ್ನವೀರ ಮಹಾಸ್ವಾಮೀಜಿಗಳ ಪರಮ ಶಿಷ್ಯರಾದಂತಹ ಗುರುಪುತ್ರರಾದಂತಹ ಮೈಲಾರ ಬಸವಲಿಂಗ ಶರಣರು ಗುರುವಿನ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನು ಶ್ರದ್ಧೆಯನ್ನು ಗೌರವವನ್ನು ಇಟ್ಟು ಆ ಒಂದು ತ್ರಿವಿಧಿಗಳನ್ನು ರಚನೆ ಮಾಡಿ ಅಲ್ಲಿ ಹಾಡಿದ್ದಾರೆ, ಕೊಂಡಾಡಿದ್ದಾರೆ, ಸ್ಮರಣೆ ಮಾಡಿದ್ದಾರೆ. ಗುರುವನ್ನು ಅಪಾರವಾದ ಗೌರವ ಭಾವನೆಯಿಂದ ಆ ಗುರುವಿನ ಮಹಿಮೆ ಏನು ಎನ್ನುವಂಥ ವಿಚಾರವನ್ನು ನಮ್ಮ ಲೋಕಕ್ಕೆ ತ್ರಿವಿಧಿಗಳ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ಶರಣ ಬಂಧುಗಳೇ, ಕೆಲವು ತ್ರಿವಿಧಿಗಳನ್ನು ಈಗ ನೋಡ್ತಾ ಬಂದಿದ್ದೀವಿ. ಮುಂದಿನ ಒಂದು ತ್ರಿವಿಧಿ ಅಂದರೆ ಶಿಲೆಯ ತೆಪ್ಪವನೇರಿ ಜಲವ ದಾಂಟುವೆನೆಂಬ ಬಲು ಮೂಡುತನವ ತೊಲಗಿಸಿ ನೀನೆನ್ನ ಸಲಹು ಶ್ರೀ ಗುರುವೇ ಕೃಪೆಯಾಗು. ಎಂತಹ ಅದ್ಭುತವಾದಂತಹ ಒಂದು ವಚನ. ಶಿಲೆಯ ತೆಪ್ಪವನೇರಿ, ಶಿಲೆಯ ತೆಪ್ಪ. ಈ ದೇಹ ಅಂದರೆ ಒಂದು ಜಡ, ಜಡ ಅಂದರೆ ಒಳಗಿರುವಂತಹ ಆತ್ಮ ಹೊರಟೋದ ಮೇಲೆ ಈ ಶರೀರ ಅನ್ನೋದೇನಾಗ್ತದೆ, ಶವ ಆಗ್ತದೆ, ಅಲ್ಲಿ ಜಡ ಆಗ್ತದೆ. ಆ ಸತ್ಯವನ್ನು ಅರಿಯದೆ ಮಾನವ ಏನು ಮಾಡಿದ್ದಾನೆ ಅಂದರೆ ಆ ಒಳಗಿರುವಂತಹ ಚೈತನ್ಯವನ್ನು ಮರೆತು ಕೇವಲ ಈ ದೇಹವೇ ನಾನು ನಾನು ನಾನು, ದೇಹ ಇದ್ರೇ ನಾನು ಎನ್ನುವಂತಹ ಭ್ರಾಂತಿಯಲ್ಲಿ ಇರುವಂತಹ ಆ ಮನುಜರಿಗೆ ಇಲ್ಲಿ ಶರಣರು ಒಂದು ತ್ರಿವಿಧಿಯ ಮೂಲಕ ವಿಚಾರವನ್ನು ಇಲ್ಲಿ ಅರಿಯುತ್ತಾ ಇದ್ದಾರೆ. ಶಿಲೆಯ ತೆಪ್ಪವನೇರಿ, ದೇಹ ಅಂದರೆ ಆ ಚೈತನ್ಯದಿಂದ ದೇಹಕ್ಕೆ ಬೆಲೆ ಬಂದಿದ್ದೇನೆ ಹೊರತು ದೇಹ ಅನ್ನೋದು ಒಂದು ಶಿಲೆ ಇದ್ದಂಗೆ, ಒಂದು ಜಡ ಇದ್ದಂಗೆ. ಅಂತಹ ತೆಪ್ಪವನ್ನು ನೀನು ಏರಿದೀಯ ಜೀವಾತ್ಮನೇ. ಇಲ್ಲಿ ಹೇಳ್ತಾರೆ ಶಿಲೆಯ ತೆಪ್ಪವನ್ನೇರಿದಂತಹ ಜೀವಾತ್ಮ ಈ ಒಂದು ಸಾಗರದೊಳಗೆ, ಸಂಸಾರವೆಂಬ ಸಾಗರದೊಳಗೆ ಬಿದ್ದು ಆ ಒಂದು ಸಾಗರವನ್ನು ದಾಟ್ತೀನಿ ಎನ್ನುವಂತಹ ಮೌಢ್ಯತೆ. ಕಲ್ಲು ಎಂದಾದರೂ ತೇಲುತ್ತಾ ಆ ಒಂದು ಸಂಸಾರವೆನ್ನುವಂಥ ಸಾಗರವನ್ನು ಈ ಒಂದು ದೇಹವೇ ನಾನು ಎನ್ನುವಂತಹ ಭ್ರಾಂತಿ ಭ್ರಮೆಯಿಂದ ನೀನು ಏನು ಮಾಡ್ತಿದ್ದೀಯಾ ಅಂದರೆ ಈ ಒಂದು ಆ ಶಿಲೆಯ ತೆಪ್ಪವನ್ನು ಏರಿದೀಯ. ಆ ಒಂದು ತೆಪ್ಪವನ್ನು ಏರಿ ನಾನು ಇದನ್ನು ದಾಡ್ತೀನಿ ಎನ್ನುವಂತಹ ಭ್ರಾಂತಿಯನ್ನು, ಮೌಢ್ಯತೆಯನ್ನು ನೀ ನನಗೆ ತೊಲಗಿಸು ಶ್ರೀ ಗುರುವೇ ಎನ್ನುವಂತಹ ಅರಿವನ್ನು ಜಾಗೃತ ಮಾಡುವಂತ. ಅಂದರೆ ದೇಹಕ್ಕೆ ಏನಪ್ಪ ಅಂದರೆ ಆಶ್ರಯ ಆದಂತಹ ಈ ಒಂದು ಆತ್ಮಚೈತನ್ಯ ಏನೈತಲ್ಲ ಅದು ಹೊರಟೋಯ್ತು ಅಂದರೆ ಅದು ಜಡನೇ ಆಗ್ತದೆ. ದೇಹ ಅನ್ನೋದು, ಶರೀರ ಅನ್ನೋದು ಜಡನ ಆಗ್ತದೆ. ಅಂತಹ ಜಡ ಶರೀರವನ್ನು ನೀನು ನಂಬಿಬಿಟ್ಟು ಇಲ್ಲಿ ನಾನು ಭವಸಾಗರವನ್ನು ದಾಂಡ್ತೀನಿ, ನಾನು ಆ ಕಡೆ, ಈ ಜೀವಾತ್ಮ ಪರಮಾತ್ಮನನ್ನು ಸೇರುವಂತಹ ಜೀವನದ ಒಂದು ಗುರಿ ಏನಪ್ಪ ಅಂದರೆ ಜೀವಾತ್ಮ ಪರಮಾತ್ಮನನ್ನು ಅಗಲಿ ಬಂದಿದೆ, ಮತ್ತೆ ಹೋಗಿ ಆ ಒಂದು ಪರಮಾತ್ಮನನ್ನು ಸೇರುವ ಅಂದರೆ ಮೂಲ ವಸ್ತುವನ್ನು, ಆ ಮೂಲ ಸ್ಥಾನವನ್ನು ಸೇರುವ ಗುರಿಯೇ ಮಾನವನ ಜೀವನದ ಗುರಿ. ಅದಕ್ಕೆ ಸೇತುವೆ ಯಾವುದು ಅಂದರೆ ಶಿವಯೋಗ. ಶಿವಯೋಗದ ಮೂಲಕ ಅರಿವನ್ನು ಜಾಗೃತ ಮಾಡಿಕೊಂಡು ಅಲ್ಲಿ ಏನಪ್ಪ ಅಂತಂದರೆ ಆ ಒಂದು ಲಿಂಗ ಎನ್ನುವ ಒಂದು ದೋಣಿ, ಈ ಭವಸಾಗರ ದಾಟಬೇಕಂದ್ರೆ ಆ ಒಂದು ಕೇವಲ ನಾನು ದಾಟ್ತೀನಿ ಅಂಥೇಳಿ ಮೌಢ್ಯತೆಯನ್ನು, ಅಜ್ಞಾನವನ್ನು ನಾವು ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟು ನಾನು ಈ ಭವಸಾಗರ ದಾಟ್ತೀನಿ, ನನ್ನ ಗುರಿಯನ್ನು ಮುಟ್ತೀನಿ, ಪರಮಾತ್ಮನನ್ನು ಕಾಣ್ತೀನಿ ಎನ್ನುವಂತಹ ಆ ಒಂದು ಮೌಢ್ಯತೆ ಏನಿದೆಯಲ್ಲ ಅದು ಎಲ್ಲ ಕೂಡ ಇಲ್ಲಿ ಗುರುವನ್ನು ಅಂದರೆ ಗುರುವೇ ನೀನು ಎಂತಹ ಒಬ್ಬ ಮಹಾಶಕ್ತಿಶಾಲಿ ಅಂತಂದರೆ ಈ ಎಲ್ಲ ಮೌಢ್ಯತೆಯನ್ನು ಕಳೆಯುವ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ನಿನಗೆ, ಗುರುವಿಗೆ ಮಾತ್ರ ಸಾಧ್ಯ. ಇಲ್ಲಿ ಅಪ್ಪ ಬಸವಣ್ಣವರು ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಾರದು ಗುಂಡು ಮುಳುಗಲಾರದು ಬೆಂಡು. ಇಲ್ಲಿ ಏನಾಗ್ತದೆ ಅಂದರೆ ಬೆಂಡು ಮುಳುಗಂಗಿಲ್ಲ, ಗುಂಡು ತೇಲಂಗಿಲ್ಲ. ಹಿಂಗೆ ಇಂಥದನ್ನು ಕಟ್ಕೊಂಡು ನಾನು ಈ ಸಂಸಾರದ ಶರದಿಯ ದಾಂಟ್ತೀನಿ ಅನ್ನುವಂತಹ ಹುಚ್ಚುತನ, ಮೌಢ್ಯತನವನ್ನು ಬಿಟ್ಟು ಇಲ್ಲಿ ಸತ್ಯದ ಅರಿವನ್ನು ನಾವಿಲ್ಲಿ ಪಡ್ಕೋಬೇಕಾಗ್ತದೆ ಶರಣರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಾಗಿದೆ ಅಂದರೆ ಆ ತೇಲಂಗೂ ಇಲ್ಲ, ಮುಳುಗಂಗೂ ಇಲ್ಲ, ಒಂದು ರೀತಿಯಾಗಿ ಉಸಿರಾಡುವಂತೂ ಇಲ್ಲ. ಆ ಒಂದು ಈ ಅಮೂಲ್ಯವಾದಂತಹ ಒಂದು ಮನೋ ಜನ್ಮ ಏನಿದೆಯಲ್ಲ ಅದನ್ನು ನಾವು ಸರ್ವನಾಶ ಮಾಡಿಕೊಂಡು ಅಜ್ಞಾನದಿಂದ ಅದನ್ನು ಬೆಲೆಯನ್ನು ಕಂಡುಕೊಳ್ಳದೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಬಹಳ ಮೌಢ್ಯಕ್ಕೆ ಒಳಗಾಗಿದ್ದೀವಿ. ಈ ಮೌಢ್ಯವನ್ನು ನೀನು ಕಳೆದು
ನನಗೆ ಆ ಒಂದು ಸಲಹೊಪ್ಪ ತೊಲಗಿಸಿ, ಮೂಢತನವನ್ನು ತೊಲಗಿಸಿ ನೀನು ಸಲಹು ಶ್ರೀ ಗುರುವೇ, ಕೃಪೆಯಾಗು. ನಿನ್ನ ಕೃಪೆ ಇದ್ದರೆ ಮಾತ್ರ ಇದೆಲ್ಲವನ್ನು ನಾವು ಗೆಲ್ಲೋಕ್ಕೆ ಸಾಧ್ಯ ಅಂಥೇಳಿ ಆ ಗುರುವಿನ ಮಹಿಮೆಯನ್ನು ಇಲ್ಲಿ ಶರಣರು ನಮಗೆ ತಿಳಿ ಹೇಳಿದ್ದಾರೆ. ಶಾರೀರಿಕ ಶಿಲಾಭಾವವನ್ನು ತೊಡೆದು ಲಿಂಗಭಾವವನ್ನು ನಮ್ಮಲ್ಲಿ ನೀನು ಉಂಟು ಮಾಡು ಗುರುವೇ, ಲಿಂಗಭಾವವನ್ನು ಅಳವಡಿಸುವಂತಹ ಆ ಶಕ್ತಿಯನ್ನು ನಾನು ಕೊಡು ಅಂಥೇಳಿ ಬಸವಲಿಂಗ ಶರಣರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಕಾಯಕರ್ಮಗಳೆಂಬ ಮಾಯಾ ಸಂಸಾರವ, ಕಾಯಕರ್ಮ ಎನ್ನುವಂತಹ ಮಾಯಾ ಸಂಸಾರವನ್ನು ಹೇಯವನೆ ಮಾಡಿ, ಹೇಯವನೆ ಮಾಡಿ ಪ್ರಿಯದಿಂದ ಪಾಲಿಸೈ ಗುರುವೇ ಕೃಪೆಯಾಗು. ಇದು ಏನಪ್ಪ ಅಂದರೆ, ನನಗೆ ಈ ಒಂದು ಮಾಯೆ ಅನ್ನೋದು ಏನಿದೆ ಅಲ್ಲ, ಮಾಯೆ ಆವರಿಸಿಕೊಂಡು ನಾನು ಯಾರು ಎನ್ನುವಂತಹ ಸತ್ಯವನ್ನು ಇಲ್ಲಿ ನನಗೆ ಗೋಚರಿಸ್ತಾನೇ ಇಲ್ಲ. ಯಾಕೆಂದರೆ ತುಪ್ಪ ಬಳಿದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ಳೋಕ್ಕಾಗಲ್ಲ. ಮಾಯೆ ಎನ್ನುವಂತಹ ಆ ಒಂದು ತುಪ್ಪವನ್ನು ನಮ್ಮ ಶರೀರಕ್ಕೆ ಬಡ್ಕೊಂಡಾಗ ಇಲ್ಲಿ ಆ ಪರಮಾತ್ಮನ ಇರುಹು, ಆ ಲಿಂಗದ ಅರಿವು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಮಾಯೆ ಅಡ್ಡ ಬರ್ತಾ ಇದೆ. ಆ ಮಾಯೆಯನ್ನು ಗೆಲ್ಲಿಸಲು, ಮಾಯೆಯನ್ನು ಗೆಲ್ಲುವುದು ಎನ್ನಳವಲ್ಲ ಅಂತ ಹೇಳ್ತಾರೆ, ಭಾಳ ತುಂಬ ಭಾಳ ಪ್ರಬಲವಾದ ಶಕ್ತಿ ಇದೆ ಮಾಯೆಗೂ ಕೂಡ. ಅದನ್ನು ಮೀರಿ ನಿಂತಾಗ ಅದನ್ನು ಗೆದ್ದವನೇ ಮಹಾಯೋಗಿ ಶಿವಯೋಗಿ. ಆ ಮಾಯೆಯನ್ನು ನಾನು ಇವತ್ತು ಗೆಲ್ಲಬೇಕಾಗಿದೆ. ಕಾಯಕಲ್ಪನೆಯಿಂದ ಬರುವ ಕರ್ಮಗಳಿಗೆ ಕೊನೆ ಇಲ್ಲ, ಕೊನೆ ಮೊದಲೇ ಇಲ್ಲ. ದೇಹಕ್ಕಾಗಿ ಏನು ಮಾಡ್ತೀವಿ, ಎಷ್ಟು ಬಡದಾಡ್ತೀವಿ ಅಂದರೆ ಆಯುಷ್ಯ ಪೂರ್ತಿ ದೇಹಕ್ಕಾಗಿಯೇ ಬಡದಾಡ್ತೀವಿ, ಈ ಸಂಸಾರಕ್ಕಾಗಿಯೇ ಬಡದಾಡ್ತೀವಿ. ನಮಗಾಗಿ ನಾವು ಏನು, ನನ್ನ ಬಂದ ಗುರಿಯನ್ನೇ ನಾವು ಇಲ್ಲೇ ಮರ್ತಿದ್ದೀವಿ. ಆ ಸತ್ಯವನ್ನೇ ಇಲ್ಲಿ ಮರ್ತುಬಿಟ್ಟು ಕರ್ಮಕ್ಕಿಂತ ಮಿಗಿಲಾದ ಮಾಯಾ ಸಂಸಾರ ಇಲ್ಲ. ಈ ಕರ್ಮಗಳು ಯಾವು ಅಂದರೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ಒಂದು ಕರ್ಮಗಳಿಂದ ಮಲತ್ರಯಗಳಾಗಿ ನಮ್ಮನ್ನು ಮಲಿನಗೊಳಿಸಿವೆ, ಮಲಿನಗೊಳಿಸಿಬಿಟ್ಟಿವೆ. ಆ ಪರಮಾತ್ಮನನ್ನು ಅರಿಯುವಂಥ ಆ ಒಂದು ಮಾಯೆ ಏನು ಪರದೆ ಅಡ್ಬಂದಿದೆಯಲ್ಲ, ಅಲ್ಲಿ ನಮಗೆ ಆ ಪರಮಾತ್ಮನ ದರ್ಶನ, ನಾವು ಬಂದ ಗುರಿ, ಕಳಿಸಿದ್ದಾರೆ ಯಾರು, ಕಳಿಸಿದ್ದಾರೆ ಎದಕ್ಕೆ ಬಂದಿದ್ದೀನಿ ಎನ್ನುವಂತಹ ವಿಚಾರಕ್ಕೆ ನಾನು ಮಾನವ ನಾವು ಹೋಗ್ತಾ ಇಲ್ಲ. ಅದಕ್ಕಂತಾರೆ ಈ ಒಂದು ಮಾಯೆ ಮೋಹಗಳಿಗೆ, ಮಾಯೆಯ ಒಂದು ಮೋಹಕ್ಕೆ ಬಲಿಯಾಗಿ ಮದಮಸ್ತರಗಳಿಗೆ ಆ ಜೀವಕ್ಕೆ ಅಹಂಭಾವ, ಅಹಂಕಾರ ಎನ್ನುವಂತಹ ಆ ಮಾಯೆ ಬಿಗಿದು ಕಟ್ಟಿಬಿಟ್ಟಿದೆ ಅಂತ ನಾನು ಹೇಳಿದ್ದೀನಿ. ಆ ರೀತಿಯಾಗಿ ಆ ಮಾಯಾ ಬಂಧನದಿಂದ ನನ್ನನ್ನು ಪಾರುಗೊಳಿಸ್ಬೇಕಾದ್ರೆ ಆ ಗುರುವು, ಸದ್ಗುರುವು ನಮ್ಮನ್ನು ಹತ್ತಿರ ಕರೆದು ಸುಜ್ಞಾನದ ಅರಿವನ್ನು ಅರಿಯದಾಗ ಮಾತ್ರ, ನಮ್ಮಲ್ಲಿರುವಂತಹ ಅರಿವೆಂಬ ಗುರು ಜಾಗೃತವಾದಾಗ ಈ ಮಾಯೆಯನ್ನು ಗೆಲ್ಲೋಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಸತ್ಯದ ದರ್ಶನ ನಾವು ಅರ್ಥಕೋಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ತನ್ನನ್ನು ಏನು ಮಾಡ್ತದೆ ಈ ಮಾಯೆ ಅಂದರೆ, ನಮಗೆ ನಮಗೆ ವಂಚನೆ, ನಮಗೆ ಮೋಸ ಮಾಡ್ತಾ ಇದೆ. ಅದು ನನಗೆ ಅರಿವನ್ನೇ ಕೊಡ್ತಾ ಇಲ್ಲ, ಅದು ಅಡ್ಡ ಬರ್ತಾ ಇದೆ, ಅದು ಆ ಕಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಶರಣು, ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕೋಪ, ಕುಹಕ, ಕ್ಷುದ್ರ, ಮಿಥ್ಯ, ಇವೆಲ್ಲವೂ ನಿಮ್ಮತ್ತ ಹೋಗಲು ಬಿಡೋದಿಲ್ಲ, ನಿಮ್ಮತ್ರ ಹೋಗಕ್ಕೆ ಬಿಡಲ್ಲ, ಅವುಗಳನ್ನು ನನ್ನಿಂದ ದೂರ ಸರಿಸಪ್ಪ ಪರಮಾತ್ಮನೇ ಅಂತ ಅಪ್ಪ ಬಸವಣ್ಣನವರು ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಅದೇಕೆಂದರೆ ಅವು ತಮ್ಮತ್ತ ಬರಲೀಯವು. ಯಾಕಂತಂದರೆ ಇವೇನು ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ ಇವೆಲ್ಲ ಇದಾವಲ್ಲ, ಕೋಪ, ಇವೆಲ್ಲವೂ ಕೂಡ ನಮ್ಮನ್ನು ಹೆಂಗೆ ಅಂದರೆ ಆ ಸುತ್ತು ಒಂದಲ್ಲ ಅದು ಪರದೆಗಳು. ಈ ರೀತಿ ಮೋಹದ ಪರದೆ, ಮಾಯೆ ಪರದೆ, ಕೋಪ, ಕುಟಿಲ, ಕುಹಕ, ಮೋಸ ಎಲ್ಲವೂ ಕೂಡ ನಾವು ಬಡದಾಡೋದು, ನಾವು ಮಾಡೋದು ಇದು ದೇಹಕ್ಕಾಗಿ, ದೇಹದ ಸುಖಕ್ಕಾಗಿ, ಇಂದ್ರಿಯದ ಸುಖಗಳಿಗಾಗಿ ನಾವು ಮಾಡಬಾರದ ಒಂದು ಮೋಸ, ವಂಚನೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಅವುಗಳನ್ನು ಅತ್ತತ್ತ ತೆಗೆಯಯ್ಯ ಅಂತ ಅಪ್ಪ ಬಸವಣ್ಣನವ್ರು ಯಾವ ರೀತಿ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಕೂಡ ಮಾಯಾ ಪರದೆಯನ್ನು, ಮಾಯೆ ಎನ್ನುವಂತಹ ಆ ಒಂದು ಹೇಯವ ಮಾಡು, ಆ ಮಾಯೆ ಅನ್ನೋದನ್ನು ನನಗೆ ಕೀಳಾಗಿರಿಸು, ಅದು ಅಲ್ಲ ಸತ್ಯ, ಅದು ಅಲ್ಲ ಎನ್ನುವಂತಹ ಜ್ಞಾನವನ್ನು ನನಗೆ ಅರುಹ ಬೇಕು ಗುರುವೇ ಎನ್ನುವಂಥ ಮಾತನ್ನು ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಅಂತಹ ಭ್ರಾಂತಿ, ಭ್ರಮೆ ಏನೈತಲ್ಲ, ಅದು ನಮ್ಮನ್ನು ಅಹಂಕಾರಕ್ಕೆ ಗುರಿ ಮಾಡ್ತದೆ. ನಾನು ನನ್ನದು, ನಾನು ನನ್ನದು, ನಾನು ಅನ್ನುವಂತಹ ಅಹಂಕಾರ, ನನ್ನದು ನನ್ನದು ಎನ್ನುವಂತಹ ಮಮಕಾರ, ನನ್ನದು ಅನ್ನೋಕ್ಕೆ ನಾವು ಅಲ್ಲಿಂದ ತಂದಿರೋದಾದರೂ ಏನು, ಒಯ್ಯೋದಾದರೂ ಏನು, ಈ ಸತ್ಯದ ಅರಿವು ಲೋಕದಲ್ಲಿ ಕಾಣ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಹೋಗಬೇಕಾದ್ರೆ ಏನು ಬರಿಗೈಯಲ್ಲಿ ಹೋಗೋದನ್ನು ನೋಡ್ತಾರೆ, ಬರಬೇಕಾದ್ರೂ ಬರಿಗೈಯಲ್ಲಿ ಬಂದಿದ್ದನ್ನು ನೋಡ್ತಾರೆ, ವಾಪಸ್ ಆ ಒಂದು ಆಸ್ತಿಗಾಯಿತು
ಏನೇ ಒಂದು ವಾರಸುದಾರರಾಗಿ ನಾವು ಬರೋಕ್ಕೆ ಸಾಧ್ಯ ಇಲ್ಲ. ಈ ಸತ್ಯ ಗೊತ್ತಿದ್ರೂ ಕೂಡ ತಾನು ಸಾಯೋದೇ ಇಲ್ಲ ಎನ್ನುವ ಒಂದು ರೀತಿಯಲ್ಲಿ ಈ ಮಾನವ ಬಾಳ್ತಾ ಇದ್ದಾನೆ. ನಿಜವಾಗ್ಲೂ ಶರಣ ಬಂಧುಗಳೇ, ಈ ಒಂದು ಅರಿವನ್ನು ಕೊಡುವಾತ ಯಾರಾದರೂ ಇದ್ದರೆ ಸದ್ಗುರು, ಇಲ್ಲ ಅಂತಂದರೆ ನಾವು ಕೂಡ ಪಶುಪಕ್ಷಿಯಂತೆ ಬಾಳಿ ಒಂದು ದಿನ ಅಮೂಲ್ಯವಾದಂತಹ ಈ ಅನರ್ಘ್ಯವಾದಂತಹ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಒಂದು ದಿನ ಹೊರಟು ಹೋಗಿಬಿಡ್ತವೆ. ಅದಕ್ಕೆ ಆ ಶರಣರು ನಮಗೆ ಎಂತಹ ಒಂದು ವಚನ ಸಾಹಿತ್ಯಗಳ ಮೂಲಕ ಆ ಒಂದು ಜ್ಞಾನ ದಾಸೋಹವನ್ನು ನಮ್ಮ ಲೋಕಕ್ಕೆ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಈ ಒಂದು ಮಾನವ ಏನು ಮಾಡ್ತಿದ್ದಾನೆ ಅಂದರೆ, ಎಷ್ಟೇ ವಿಜ್ಞಾನಿಯಾಗಿ ಮೇಲೆ ಎಷ್ಟೋ ಮೇಲಕ್ಕೆ ಚಂದ್ರಲೋಕದವರೆಗೂ ಹೋಗ್ತಾನೆ, ನಿಜವಾಗಲೂ ತನ್ನ ಅಂತರಾತ್ಮಕ್ಕೆ ಇಳಿಯುವಂತಹ ಆ ಒಂದು ವಿಚಾರವನ್ನು ಇಲ್ಲಿ ಮಾನವ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಹೊರಗಿನ ಒಂದು ಭ್ರಾಂತಿ ಯಾವ ಥರ ಇದೆ ಅಂತಂದರೆ, ಒಂದು ಸಾರಿ ಒಬ್ಬ ಕಟ್ಟಿಗೆ ಕಡೆಯುವಂತಹ ಒಬ್ಬ ಮನುಷ್ಯ, ಪ್ರತಿದಿನ ಕಾಡಿಗೆ ಬಂದು ಕಟ್ಟಿಗೆಗಳನ್ನು ಕಡಿದುಕೊಂಡು ಹೋಗಿ ಅದನ್ನು ಮಾರಿಬಿಟ್ಟು ತನ್ನ ಹೆಂಡಿರನ್ನು ಮಕ್ಕಳನ್ನು ಜೋಪಾನ ಮಾಡಬೇಕಾಗಿತ್ತು. ಆಗಲೇ ಅವನಿಗೆ ವಯಸ್ಸಾಗ್ತಾ ಇತ್ತು. ಆ ಕಾಡಿನಲ್ಲಿ ಒಬ್ಬ ಸಂತ ಮರದ ಕೆಳಗಡೆ ಕೂತ್ಕೊಂಡು ಅದನ್ನು ಧ್ಯಾನ ಮಾಡ್ತಾ ಕೂಡ್ತಿದ್ದ. ಪ್ರತಿದಿನ ನೋಡ್ತಿದ್ದ, ಏನಪ್ಪ ಪಾಪ ಇದು ವಯಸ್ಸಾದ ಅಜ್ಜ ಇದೆ, ಎಷ್ಟೊಂದು ವಯಸ್ಸಾಗಿದೆ, ಆಗ್ತಾ ಇಲ್ಲ, ಇಂಥ ಒಂದು ಉರಿ ಬಿಸಿಲು ಅಂದಲೇ, ಮಳೆಯ ಚಳಿ ಗಾಳಿ ಅಂದಲೇ ಆ ಒಂದು ಕಟ್ಟಿಗೆಗಳನ್ನು ಕಡಿದುಕೊಂಡು ಹೋಗ್ತಾ ಇದ್ದಾನಲ್ಲ ಪಾಪ, ಸ್ವಲ್ಪ ಮುಂದೆ ಹೋಗೋಕ್ಕೆ ಹೇಳೋಣ ಅವನಿಗೆ ಅಂತೇಳಿ ಕರೆದ್ಬಿಟ್ಟು, ಬಾರಪ್ಪ ಇಲ್ಲಿ, ಏನು ಗುರುಗಳೇ, ಏನು ಮಾಡ್ತೀಯಪ್ಪ? ಏನೂ ಇಲ್ಲ ಗುರುಗಳೇ, ನಂದು ಕಾಯಕ ಕಟ್ಟಿಗೆಯನ್ನು ಕಡಿದ್ಬಿಟ್ಟು ಅವನ್ನ ಮಾರಿಬಿಟ್ಟು ನಾನು ಆ ಒಂದು ಸಂಸಾರವನ್ನು ನಿಭಾಯಿಸ್ಬೇಕಾಗಿದೆ. ಏನು ಮತ್ತಿಷ್ಟೆಲ್ಲ ಮಳೆ ಚಳಿ ಗಾಳಿ ಎಂದಲೇ ಎಷ್ಟು ಕಷ್ಟಪಡ್ತಾ ಇದೆಯಪ್ಪ, ನೀನು ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ತಾನೆ. ಹೋಗು ಅಂದಾಗ ಅವನು ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ಹೋಗೋಕ್ಕೆ ಶಕ್ತಿ ಇಲ್ಲ, ನನಗೆ ವಯಸ್ಸಾಗಿದೆ, ಶಕ್ತಿ ಇಷ್ಟೇ ಕಟ್ಟಿಗೆ ಹೊತ್ಕೊಂಡು ಹೋಗೋದೇ ನನಗೆ ಬಹಳ ಕಷ್ಟ ಆಗ್ತಾ ಇದೆ, ಇಲ್ಲ ನನಗೆ ಹೋಗೋ ಶಕ್ತಿ ಇಲ್ಲ ಅಂತ ಹೇಳಿದಾಗ ಆವಾಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ಮುಂದೆ ಹೋಗು, ಸಂತರ ಮಾತನ್ನು ಶರಣರ ಮಾತನ್ನು ನಾವು ಅಲ್ಲಿ ತಿರಸ್ಕಾರ ಮಾಡಬಾರ್ದು ಎನ್ನುವಂತಹ ಒಂದು ಭಕ್ತಿಯ ಒಂದು ಮನದಿಂದ ಏನೋ ಗುರುಗಳು ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಅಲ್ಲೊಂದು ತಾಮ್ರದ ಗಣಿ ಸಿಗ್ತದೆ. ತಾಮ್ರದ ಗಣಿ ಸಿಕ್ಕಾಗ ಆ ತಾಮ್ರವನ್ನು ತೆಗೆದುಕೊಂಡು ಬರ್ತಾನೆ. ಕಟ್ಟಿಗೆ ಹೊರೆಯನ್ನು ಹೊತ್ತಂತಹ ಕಷ್ಟ ಏನು ಅವನಿಗೆ ಆಗಲ್ಲ. ತಾಮ್ರವನ್ನು ತೆಗೆದುಕೊಂಡು ಬಂದು ಪೇಟೆಯಲ್ಲಿ ಮಾರಿಬಿಟ್ಟು ಒಂದು 4 ದಿನ ಆಗೋಷ್ಟು ಹಣ ಬರ್ತದೆ, ಆರಾಮಾಗಿರ್ತಾನೆ. ಹೇಳ್ತಾನೆ, ಆಹಾ, ನನಗೆ ಆ ಭಗವಂತನೇ ಬಂದು ನನಗೆ ಒಂದು ಆಶೀರ್ವಾದ ಮಾಡ್ದಂಗೆ ಆಯ್ತು, ಆ ಸಂತರ ಹೇಳಿದ ಮಾತು ಕೇಳಿದ್ದಕ್ಕೆ ನನಗೊಂದು 2 ದಿನ ವಿಶ್ರಾಂತಿ ಸಿಕ್ತು, ನನಗೆ ಆರಾಮ ಅನ್ನಿಸ್ತು ಅಂತ ಹೇಳಿದಾಗ ಮತ್ತೆ 4 ದಿನ ಬಿಟ್ಟು ಬರ್ತಾನೆ. ಮತ್ತೆ ಕಟ್ಟಿಗೆ ಕೊಡೋಕ್ಕೆ ಹೇಳ್ತಾರೆ, ಏನಪ್ಪ ಇಲ್ಲ ಗುರುಜಿ, ನೀವು ಭಾಳ ನನಗೆ ಉಪಕಾರ ಮಾಡಿದ್ರಿ, ನನಗೆ ವಯಸ್ಸಾಗಿಬಿಟ್ಟಿತ್ತು, ಭಾಳ ಕಷ್ಟ ಆಗ್ತಿತ್ತು, ಆಯಿತು ನಾನು ಆ ತಾಮ್ರವನ್ನು ಮಾರಿಬಿಟ್ಟು 4 ದಿನ ಸುಖವಾಗಿ ಜೀವನ ಮಾಡಿದೆ, ಇಲ್ಲಪ್ಪ ಇನ್ನೂ ಸ್ವಲ್ಪ ಮುಂದೆ ಹೋಗು, ಇನ್ನೂ ಸ್ವಲ್ಪ ಯಾಕೋ ಗುರುಗಳು ನನಗೆ ಹೇಳೋದು ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾನೆ, ಸ್ವಲ್ಪ ಮುಂದೆ ಹೋಗ್ತಾನೆ. ಅಲ್ಲಿ ಬೆಳ್ಳಿಯ ಒಂದು ಗಣಿ ಸಿಗ್ತದೆ. ಬೆಳ್ಳಿ ಗಣಿ ಸಿಕ್ಕಾಗ ಬಹಳ ಖುಷಿ ಆಗ್ತದೆ. ಆ ಬೆಳ್ಳಿಯನ್ನು ತೆಗೆದುಕೊಂಡು ಹೋಗಿ ಮಾರಿಕೊಂಡು 1 ವಾರ ತಿಂಗಳವರೆಗೂ ಆರಾಮಾಗಿ ಜೀವನ ಮಾಡ್ತಾನೆ. ಮತ್ತೆ ಬರ್ತಾನೆ ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ ನಿಮ್ಮಿಂದ ನನಗೆ ಬಹಳ ಕೃಪೆ ಮಾಡಿದ್ರಿ, ನನಗೆ ಬಹಳ ಸಮಾಧಾನ ಆಯಿತು, ಸಂತೋಷ ಆಯಿತು, ನನ್ನ ಕುಟುಂಬ ಈಗ ಸರಳವಾಗಿ ಬಹಳ ಉತ್ತಮ ರೀತಿಯಿಂದ ಸಾಕ್ತಾ ಇದೆ ಎನ್ನುವಂತಹ ವಿಚಾರ ಹೇಳಿದಾಗ ಗುರುಗಳು ಹೇಳ್ತಾರೆ, ತಾಳಪ್ಪ ಇಷ್ಟಕ್ಕೆ, ಇನ್ನೂ ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ತಾನೆ. ಹೇಳಿದಾಗ ಸಾಕು ಗುರುಗಳೇ, ನನಗೆ ಮೊದಲು ತಾಮ್ರದ ಗಣಿ, ಸ್ವಲ್ಪ ದೂರ ಹೋದ ತಕ್ಷಣ ಇನ್ನು ಬೆಳ್ಳಿದು ಸಿಕ್ತು, ಸಾಕು ನನಗೊಂದು ತಿಂಗಳಿಗಾಗೋಷ್ಟು ಸಿಗ್ತದೆ, ನಾನು ತೆಗೆದುಕೊಂಡು ತಿಂಗಳಿಗೊಂದು ಸಾರಿ ಬಂದು ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಹೋಗು ಅಂದಾಗ ಗುರು ನನಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಎನ್ನುವಂಥ ವಿಶ್ವಾಸದಿಂದ ಏನು ಮಾಡ್ತಾನೆ ಅಂದರೆ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ, ಅಲ್ಲಿ ಬಂಗಾರದ ಗಣಿ ಸಿಗ್ತದೆ. ಬಂಗಾರದ ಗಣಿಯನ್ನು, ಬಂಗಾರವನ್ನು ತೆಗೆದುಕೊಂಡು ವರ್ಷಾನುಗಂಟ್ಲೆ ಸುಖವಾಗಿರಬಹುದಾದಂತಹ ಬೆಲೆ ಬಾಳುವಂತಹ ಆ ಒಂದು ಬಂಗಾರವನ್ನು ತೆಗೆದುಕೊಂಡು ಪೇಟೆಯಲ್ಲಿ ಮಾರಿಬಿಟ್ಟು ಸುಖವಾದ ಜೀವನ ನಡೆಸ್ತಾ ಇರ್ತಾನೆ. ಮತ್ತೆ ಬರ್ತಾನೆ, ಮತ್ತೆ ಕಾಡಿಗೆ ಬಂದಾಗ ಗುರುಗಳ ದರ್ಶನಕ್ಕೆ ಬಂದಾಗ ಹೇಳ್ತಾನೆ, ಗುರುಗಳೇ ನಿಮ್ಮಿಂದ ಭಾಳ ಅಂದರೆ ಭಾಳ ಉಪಕಾರ ಆಯ್ತು ನನಗೆ, ನಮ್ಮ ಸಂಸಾರ ತುಂಬ ಸುಂದರವಾಗಿ ಮನೆ ಕಟ್ಟಿಸಿದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬ ಸುಖವಾಗಿದ್ದೀವಿ ಅಂದಾಗ, ಬಾರಪ್ಪ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗು, ಅಯ್ಯೋ ಬೇಡ ಬೇಡ ಗುರುಗಳೇ ನಾನು ಸಾಕು ಬಹಳ ಸಮೃದ್ಧಿಯಿಂದ ಸುಖವಾಗಿದ್ದೀನಿ ಎನ್ನುವಂತಹ ವಿಚಾರ ಹೇಳಿದಾಗ, ಇಲ್ಲಪ್ಪ ಸ್ವಲ್ಪ ಮುಂದೆ ಹೋಗು ಅಂತ ಗುರುಗಳು ಹೇಳ್ತಾರೆ. ಗುರುವಿನ ಮಾತನ್ನು ಮೀರಲಾರದೆ ಮುಂದೆ ಹೋಗ್ತಾನೆ. ಅಲ್ಲಿ
ವಜ್ರದ ಗಣಿ ಇರ್ತದೆ ಶರಣ ಬಂಧುಗಳೇ ಆ ವಜ್ರವನ್ನು ಆಯ್ದುಕೊಂಡು ಬರ್ತಾನೆ ಗುರುವಿಗೆ ಇನ್ನು ನನಗೆ ಈ ಜನ್ಮ ಕಷ್ಟೇ ಅಲ್ಲ ತಲೆ ತಲಾಂತರಕ್ಕೂ ನನ್ನ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರ್ಬೋದು ಅಂಥೇಳಿ ಆ ವಜ್ರದ ಹರಳುಗಳನ್ನು ತೆಗೆದುಕೊಂಡು ಬಂದು ಗುರುಗಳಿಗೆ ಕೊನೆಯದಾಗಿ ನಮಸ್ಕಾರ ಮಾಡಿ ಹೋಗೋಣ ಅಂಥೇಳಿ ಗುರುವಿನ ಹತ್ರ ಬಂದಾಗ ಗುರುಗಳು ಹೇಳ್ತಾರೆ ಕೂತ್ಕೊಳ್ಳಪ್ಪ ಆಯಿತು ಗುರುಗಳು ನಿಮ್ಮಿಂದ ನನಗೆ ಯಾವ ಪೂರ್ವಜನ್ಮದ ಪುಣ್ಯನೋ ನಿನ್ನಂಥ ಒಬ್ಬ ಗುರು ಸಿಕ್ಕಿಬಿಟ್ಟಿದ್ದಾನಲ್ಲ ನನಗೆ ಬಹಳ ಖುಷಿಯಾಯಿತು ಬಹಳ ಸಂತೋಷ ಆಯಿತು ಗುರುಗಳೇ ನಾವು ತಲೆ ತಲಾಂತರಕ್ಕೂ ಕೂಡ ಆಗುವಂತಹ ಆ ಒಂದು ಸಂಪತ್ತನ್ನು ಆ ನಿಧಿಯನ್ನು ನನಗೆ ಕರುಣಿಸಿದಿರಿ ನಿಮ್ಮ ಉಪಕಾರವನ್ನು ನಾನು ಎಂದೂ ಮರೆಯೋದಿಲ್ಲ ಎನ್ನುವಂತಹ ವಿಚಾರವನ್ನು ಆ ಗುರುವಿಗೆ ಕಟ್ಟಿಗೆ ಮಾರುವಂತಹ ಹೇಳಿಬಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಗುರು ಹೇಳ್ತಾರೆ ಕೂತ್ಕೊಳ್ಳಪ್ಪ ಅಂತ ಏನು ಸ್ವಲ್ಪ ಕೂಡೋಣ ಗುರುಗಳ ಜೊತೆಗೆ ಅಂಥೇಳಿ ಕೂತ್ಕೊಂತಾನೆ ಕೂತ್ಕೊಂಡಾಗ ನೀನು ಕಣ್ಣುಗಳನ್ನು ಮುಚ್ಚು ಅಂತ ಹೇಳ್ತಾನೆ ಕಣ್ಣುಗಳನ್ನು ಮುಚ್ಚಿ ಕೂಡ್ತಾನೆ ಕುಂತಾಗ ಆ ಒಂದು ಸಂತರು ಹೇಳ್ತಾರೆ ಆಯ್ತಪ್ಪ ಇನ್ನು ನೀನು ಸ್ವಲ್ಪ ನಿನ್ನ ಒಳಗಡೆ ಮನಸ್ಸನ್ನು ಒಳಗಡೆ ಇಳಿಸು ಆ ಸಂತ ಅವನು ಕಟ್ಟಿಗೆ ಕೊಡೆಯನ್ನು ಹೇಳ್ತಾನೆ ಮಾನವ ನೋಡಿ ಇನ್ನೂ ಬೇಕಾದ್ರೆ ಇನ್ನೂ ಒಂದು ಫರ್ಲಾಂಗ್ ದೂರ ಹೋಗು ಅಂದ್ರೆ ಹೋಗ್ತೀನಿ ಇನ್ನೂ ಒಂದು ಮೈಲಿ ದೂರ ಹೋಗು ಅಂದ್ರೆ ಹೋಗ್ತೀನಿ ಆದರೆ ನನಗೆ ಒಳಗಡೆ ಹೋಗುವಂತಹ ನನಗೆ ಗೊತ್ತಿಲ್ಲ ದಾರಿ ಎನ್ನುವಂತಹ ವಿಚಾರವನ್ನು ಹೇಳ್ತಾನೆ ಇಲ್ಲ ನೀನು ಸ್ವಲ್ಪ ಕೂತ್ಕೋ ಅಂತ ಹೇಳಿಬಿಟ್ಟು ಕುಂದಿರಿಸಿ ಅವನಿಗೆ ಮಾನವ ಜನ್ಮದ ಮಹತ್ವವನ್ನು ಹೇಳಿ ಇವೆಲ್ಲವೂ ಕೂಡ ನಶ್ವರ ನಿನ್ನ ಒಂದು ಮಾನವ ಜನ್ಮ ಎಷ್ಟು ಅಮೂಲ್ಯವಾದಂತಹ ಜನ್ಮ ಅರಿವಿನ ಜನ್ಮ ಈ ಜನ್ಮವನ್ನು ನಿನ್ನ ಸಾರ್ಥಕಗೊಳಿಸಬೇಕಾದ್ರೆ ನೀನು ಇಷ್ಟಕ್ಕೇ ಇಷ್ಟು ಸಂತೋಷವನ್ನು ನಶ್ವರವಾಗುವಂತಹ ಈ ಭೌತಿಕ ಸಂಪತ್ತಿಗೆ ಎಷ್ಟು ಸಂತೋಷ ಕಾಣ್ತಾ ಇದೆಯಾ ನಶ್ವರವಾಗದಂತಹ ಆ ಪರಮ ಸಂತೋಷ ಎಷ್ಟೇ ಅನುಭವಿಸಿದರೂ ಕೂಡ ಸಾಕು ಎನಿಸಲಾರದ ಆ ಪರಮಾನಂದದ ಸುಖವನ್ನು ಗುರು ಆ ಒಂದು ಆ ಶಿಷ್ಯನನ್ನು ಮಾಡಿಕೊಂಡು ಅವನಿಗೆ ಉಪದೇಶ ಮಾಡ್ತಾನೆ ಆವಾಗ ಅವನ ಕೈಯಲ್ಲಿ ಇರುವಂತಹ ವಜ್ರದ ಹರಳುಗಳೆಲ್ಲ ಚೆಲ್ಲಿಬಿಡ್ತಾನೆ ಚೆಲ್ಲಿಬಿಡ್ತಾನೆ ನನಗೆ ಅನಿಸಿತ್ತು ಗುರುವಿಗೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ಸುಮ್ಮನೆ ಇಲ್ಲಿ ಕುಂತಿದ್ರು ಅಂದರೆ ಆ ಪರಮ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ಪರಮ ಸುಖವನ್ನು ಪರಮ ಆನಂದವನ್ನು ಅನುಭವಿಸೋದು ಏನು ಇದೆ ಅಲ್ಲ ಹಾಗೆ ಸ್ವಲ್ಪ ಮಟ್ಟಿಗೆ ಅಂತರಾಳಕ್ಕೆ ಇಳಿದಾಗಲೇ ಅವನಿಗೆ ಅಷ್ಟೊಂದು ಜ್ಞಾನೋದಯ ಆಗ್ತದೆ ಶರಣ ಬಂಧುಗಳೇ ನಾವು ಮಾಡ್ತಾ ಇರೋದು ಇದು ದೃಷ್ಟಾಂತ ಅನಿಸಿದ್ರು ಕೂಡ ನಮ್ಮ ಜೀವನದ ಆ ಒಂದು ನೆಲೆ ಕೂಡ ಇದೇ ರೀತಿಯಾಗಿ ಹೋಗ್ತಾ ಇದೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಹೊರಗೆ 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 ಹೊರಗಿನ ಸುಖವನ್ನು ಅದೇ ಶಾಶ್ವತ ಅದೇ ಪರಮ ಸುಖ ಅಂತ ಅನುಭವಿಸ್ತಾ ಹೋಗ್ತಾ ಇದ್ದೀವಿ ಕೊನೆಗೆ ಈ ದೇಹ ಬಳಲಿದಾಗ ದೇಹದಲ್ಲೇ ಶಕ್ತಿ ಹೋದಾಗ ಆವಾಗ ಪರಮಾತ್ಮನೆಡೆಗೆ ಮನಸ್ಸು ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ನೆಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಎನ್ನುವಂತಹ ಆ ಗಟ್ಟಿ ಇರಬೇಕಾದ್ರೆ ನಾವು ಶಿವಯೋಗ ಸಾಧನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಅಂತರ್ಮುಖಿಯಾಗಿ ಒಳಗಡೆ ಆ ಹರಿದಾಡುವ ಮನಸ್ಸನ್ನು ನಿಲ್ಲಿಸಿದಾಗ ಏನಾಗ್ತದೆ ಅಂತಂದರೆ ಅಲ್ಲಿ ಆ ಒಂದು ಪರಮ ಸತ್ಯದ ಅರಿವು ನಾನು ಯಾರು ಎನ್ನುವಂತಹ ಅರಿವು ಆಗಬೇಕಾದ್ರೆ ಹೊರಗಿನ ಆ ಪ್ರಪಂಚ ಮಾಯಾ ಪ್ರಪಂಚವನ್ನು ಹರಿಯುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಸದ್ಗುರುವಿಗೆ ಮಾತ್ರ ಇದೆ ಸದ್ಗುರುವಿಗೆ ಮಾತ್ರ ಇದೆ ಅದನ್ನು ನಾವು ಅರಿವಿನಿಂದ ಜಾಗೃತಿ ಕೊಂಡಾಗ ನಮ್ಮೊಳಗಿರುವಂತಹ ಗುರುವನ್ನು ನಾವು ಜಾಗೃತಗೊಳಿಸಿದಾಗ ನಮಗೆ ಆ ಸತ್ಯದ ಒಂದು ನಿಲುವು ಸತ್ಯದ ಅರಿವು ನಮಗೆ ಗೊತ್ತಾಗ್ತದೆ ಅಂತಹ ಒಂದು ಪರಮಸುಖವನ್ನು ಮಾಯಾಪಾಶವನ್ನು ಹರಿಯುವಂತಹ ಆ ಒಂದು ದಾರಿಯನ್ನು ನನಗೆ ತೋರಿಸು ಕರುಣಿಸು ಗುರುವೇ ಎನ್ನುವಂತಹ ವಿಚಾರವನ್ನು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿವಿಧಿಯಲ್ಲಿ ಹೇಳ್ತಾ ಇದ್ದಾರೆ ಶರಣ ಬಂಧುಗಳೇ ಮತ್ತೊಂದು ತ್ರಿವಿಧಿಯಲ್ಲಿ ನೋಡೋಣ ಹದ್ದು ಹಾವನು ಕಚ್ಚಿ ಬದ್ಧ ವಿಷ ತಲೆಗೇರಿ ಬಿದ್ದುದೈ ನೆಲಕ್ಕೆ ಮದ್ದು ಮಂತ್ರವಬಲ್ಲ ಸಿದ್ಧ ಶ್ರೀ ಗುರುವೇ ಕೃಪೆಯಾಗು ಎಂತಹ ಅದ್ಭುತವಾದಂತಹ ಆ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಹದ್ದು ಅಂದರೆ ಆತ್ಮಕ್ಕೆ ಅಂಟಿಕೊಂಡಿರುವಂತಹ ವಿಷಯ ವಾಸನೆಗಳು ಹದ್ದು ಹಾವನು ಕಚ್ಚಿ ಹಾವು ಅಂದರೆ ಆ ಮನಸ್ಸಿಗೆ ಅಲ್ಲಿ ಹೋಲಿಸಿದ್ದಾರೆ ಇಲ್ಲಿ ಆತ್ಮಕ್ಕೆ ಅಂಟಿಕೊಂಡಿರುವಂತಹ ವಿಷಯ ವಾಸನೆಗಳು ವ್ಯಥೆಗಳಿಂದ ಏನಾಗಿದೆ ಅಂದರೆ ಮನಸ್ಸು ಎನ್ನುವಂತಹ ಕುಂಡಲಿನಿ ಕಚ್ಚುವುದೆ ಅಂತಂದರೆ ಇಲ್ಲಿ ಮನಸ್ಸು ವಿಷಯ ಚಿಂತನೆಯಲ್ಲಿ ವ್ಯಥೆಗೊಂಡಿದೆ ಎನ್ನುವಂತಹ ಒಂದು ವಿಚಾರ ಹದ್ದು ಹಾವನು ಕಚ್ಚಿ ಬದ್ಧ ವಿಷ ತಲೆಗೇರಿ ಈಗ ಹದ್ದು ಏನಾಗಿದೆ ಅಂತಂದರೆ ಈ ವಿಷಯ ವಾಸನೆಗಳು ಮನಸ್ಸನ್ನು ಆವರಿಸಿಕೊಂಡು ಮನಸ್ಸಿನ ತುಂಬ ತುಂಬ್ಕೊಂಡ್ಬಿಟ್ಟು ಏನಾಗಿಬಿಟ್ಟಿದೆ ಅಂದರೆ ಬದ್ಧ ವಿಷ ತಲೆಗೇರಿ
ಅಲ್ಲಿ ಆ ಅಮಲು ಭ್ರಾಂತಿ ಏನೈತಲ್ಲ ಅದೆಲ್ಲ ನೆತ್ತಿಗೇರಿ ಮನಸ್ಸು ಆ ಭ್ರಾಂತಿ ಭ್ರಮೆಯಿಂದ. ಯಾವ ಭ್ರಾಂತಿ ಯಾವ ಭ್ರಮೆ ಅಂತಂದರೆ ಹೆಣ್ಣು ಹೊನ್ನು ಮಣ್ಣು ಎನ್ನುವಂತಹ ಆ ಭ್ರಾಂತಿಯಲ್ಲಿ ಹೆಣ್ಣು ನನ್ನದು ಮಣ್ಣು ನನ್ನದು ಹೊನ್ನು ಸಂಪತ್ತು ನನ್ನದು ಎನ್ನುವಂತಹ ಭ್ರಾಂತಿಯನ್ನು ತುಂಬಿಕೊಂಡು ತುಂಬಿಕೊಂಡು ಏನು ಮಾಡಿಬಿಟ್ಟಾನೆ ಅವನು ಹುಚ್ಚನಾಗಿಬಿಟ್ಟಿದ್ದಾನೆ ಅವನು ಹುಚ್ಚನಾಗಿಬಿಟ್ಟಿದ್ದಾನೆ. ಬೇರೆ ಯಾವುದೂ ಕಣ್ಣಿಗೆ ಕಾಣೋದಿಲ್ಲ ಅಲ್ಲಿ ದಯೆ ಧರ್ಮ ದಾಸೋಹ ಯಾವುದೂ ಇಲ್ಲ. ಕೇವಲ ಸಂಪತ್ತು ಹೆಣ್ಣಿನ ಒಂದು ವ್ಯಾಮೋಹಕ್ಕೆ ಒಳಗಾಗಿಬಿಟ್ಟು ಏನಾಗಿದ್ದಾನೆ ಅಂದರೆ ಆ ಒಂದು ಅಮಲ ಏರ್ಬಿಟ್ಟಿದೆ ಅವನಿಗೆ. ಆ ಒಂದು ಸಂಪತ್ತಿನ ಮದ ಹಾಗೂ ಹೆಣ್ಣಿನ ಮದ ಹೊನ್ನಿನ ಮದ ಈ ಒಂದು ಹದ್ದು ಹಾವನ್ನು ಕಚ್ಚಿಬಿಟ್ಟಿದೆಯಲ್ಲ ಆ ಮನಸ್ಸನ್ನು ಈ ವಿಷಯ ವಾಸನೆಗಳು ಅಟ್ರ್ಯಾಕ್ಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ನುಂಗಿ ಹಾಕಿಬಿಟ್ಟಿದ್ದಾವೆ. ಅದಕ್ಕೆ ಅವನು ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾನೆ ಮತ್ತೆ ಅವನೇನು ತಲೆಗೇರಿ ಬಿದ್ದುದೈ ನೆಲಕ್ಕೆ ಬಿದ್ದುಬಿಟ್ಟ ಅವನು ಪಾತಾಳಕ್ಕೆ ಮತ್ತದನ್ನ ಮೇಲೆ ಎತ್ತಕ್ಕವನ್ನ ಸಾಧ್ಯನೇ ಇಲ್ಲ. ಮತ್ತು ಅದನ್ನು ಎತ್ತುವಂಥವ್ನು ಯಾರಪ್ಪ ಗುರು ಅಂತ ಅಂದರೆ ಮದ್ದು ಮಂತ್ರವ ಬಲ್ಲ ಸಿದ್ಧ ಶ್ರೀ ಗುರುವೇ ಕೃಪೆಯಾಗು. ಏನಪ್ಪ ಅಂತಂದರೆ ತಂದೆ ಪರೀಕ್ಷೆ ಮಾಡ್ತಾನೆ ಮಗನ. ಏನು ಅಂತಂದರೆ ಮಗನ ಕೋಣೆಯಲ್ಲಿ ಒಂದು ಧರ್ಮ ಗ್ರಂಥ ಇಟ್ಟಿದ್ದಾನೆ ಹಾಗೂ ಆ ಒಂದು ಮಾಂಸ ಇಟ್ಟಿದ್ದಾನೆ. ಒಬ್ಬ ಸುಂದರಿಯನ್ನು ನಿಲ್ಲಿಸಿದ್ದಾನೆ ಮತ್ತು ಅಲ್ಲೇ ಹೆಂಡನು ಇಟ್ಟಿದ್ದಾನೆ. ರಾತ್ರಿ ಬರೋ ಸಮಯ ಮಗ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಒಂದು ಧರ್ಮ ಬೋಧನೆ ಅಂದರೆ ಒಂದು ವಯಸ್ಸು 20-25 ವಯಸ್ಸು ಅಂದರೆ ಒಂಥರ ಜೀವನದ ಒಂದು ಆ ಪರಿವರ್ತನೆಯ ಸಮಯ. ಒಳ್ಳೇನೂ ಆಗ್ಬೋದು ಕೆಟ್ಟನೂ ಆಗ್ಬೋದು. ನನ್ನ ಮಗ ಏನು ಮಾಡ್ತಾನೆ ಒಳ್ಳೆಯ ದಾರಿಯಲ್ಲಿ ಇದಾನೋ ಹೆಂಗೋ ಎನ್ನುವಂತಹ ಆ ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನು ಏನು ಮಾಡ್ತಾನೆ ತಂದೆ ಅಂದ್ರೆ ಫಸ್ಟಿಗೆ ಒಂದು ಧರ್ಮ ಗ್ರಂಥ ಇಟ್ಟಿದ್ದಾನೆ, ಎರಡನೇದಾಗಿ ಮಾಂಸ ಇಟ್ಟಿದ್ದಾನೆ, ಮೂರನೇದಾಗಿ ಒಂದು ಸ್ತ್ರೀಯನ್ನು ಅಲ್ಲಿ ನಿಲ್ಲಿಸಿದ್ದಾನೆ, ಮತ್ತು ನಾಲ್ಕನೇದಾಗಿ ಅಲ್ಲಿ ಹೆಂಡ ಇಟ್ಟಿದ್ದಾನೆ. ನೋಡೋಣ ನನ್ನ ಮಗನ ಒಂದು ಮನಸ್ಸು ಯಾವ ರೀತಿ ಪರಿಪಕ್ವವಾಗಿದೆ ಅಂತೇಳಿ. ಆ ಮಗ ಕೂಡ ಒಂದು ಸ್ವಲ್ಪ ಸಂಸ್ಕಾರವನ್ನು ತೆಗೆದುಕೊಳ್ತಾ ಇದ್ದ. ಇತ್ತೀಚೆಗೆ ಬರ್ತಾನೆ ಧರ್ಮಗ್ರಂಥ ಅಂತೇಳಿ ರೂಮಿಗೆ ಬಂದ ತಕ್ಷಣ ಧರ್ಮಗ್ರಂಥ ಅಂಥೇಳಿ ಅದಕ್ಕೆ ನಮಸ್ಕಾರ ಮಾಡ್ತಾನೆ. ಸ್ವಲ್ಪ ಮುಂದೆ ಹೋಗ್ತಾನೆ, ಮಾಂಸ ನೋಡ್ತಾನೆ, ಏ ಇದು ಪ್ರಾಣಿ ಹಿಂಸೆ ಮಾಡಿದ್ದು ಇದನ್ನು ಮುಟ್ಟಬಾರ್ದು ಅಂಥೇಳಿ ಬೇಡ ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಅಲ್ಲಿ ಮುಂದೆ ಹೋದಾಗ ಅಲ್ಲಿ ಒಬ್ಬ ಸುಂದರ ಹುಡುಗಿ ಕೂತಿರ್ತಾಳೆ, ಏ ಇದು ಪರಸ್ತ್ರೀ ಇದನ್ನು ನಾವು ಮುಟ್ಟಬಾರ್ದು ಅನ್ನುವಂತಹ ವಿಚಾರ ಇವೆಲ್ಲ ಜ್ಞಾನೋದಯ ಆಗಿರ್ತದೆ ಅವನಿಗೆ. ನಾಲ್ಕನೇದಾಗಿ ಏನು ಮಾಡ್ತಾನೆ, ಅಲ್ಲಿ ಮದ್ಯ ಇರ್ತದೆ, ಮದ್ಯ ಅಂದರೆ ಹೆಂಡ ಇರ್ತದೆ, ಅದನ್ನು ನೋಡ್ತಾನೆ, ಇದನ್ನು ಕುಡಿಬೋದಲ್ಲ, ಇದನ್ನು ಕುಡಿಯೋದ್ರಿಂದ ಯಾರಿಗೂ ಹಾನಿ ಇಲ್ಲವಲ್ಲ ಅಂತ ಹೇಳಿಬಿಟ್ಟು ಆ ಮದ್ಯವನ್ನು ಸೇವನೆ ಮಾಡ್ತಾನೆ. ಮದ್ಯವನ್ನು ಸೇವನೆ ಮಾಡಿಬಿಟ್ಟು ಅಲ್ಲಿ ಏನಾಗ್ತದೆ, ಹಿಂಗೆ ವಾಪಸ್ ಬರ್ತಾ ಆ ಮದ್ಯದ ಅಮಲಿನಲ್ಲಿ ಆ ಒಂದು ಸ್ತ್ರೀಯನ್ನು ಭೋಗಿಸ್ತಾನೆ. ಮುಂದೆ ಬರ್ತಾನೆ, ಆ ಮಾಂಸವನ್ನು ಕೂಡ ತಿಂತಾನೆ. ಇಲ್ಲಿ ಏನಪ್ಪ ಯಾಕಪ್ಪ ಈ ವಿಚಾರ ಹೇಳಿದೆ ಅಂತಂದರೆ, ಆ ಒಂದು ಮದ್ಯವನ್ನು ಕುಡಿದು ಹೆಣ್ಣನ್ನು ಭೋಗಿಸಿ ಮಾಂಸವನ್ನು ತಿಂದು ಸರ್ವನಾಶ ಹೆಂಗೆ ಯಾವ ರೀತಿಯಾಗಿ ತನ್ನ ಅಧೋಗತಿಗೆ ಇಳಿತಾನಲ್ಲ ಹಾಗೆ ಇಲ್ಲಿ ಏನಪ್ಪ ಅಂದರೆ ಆ ಒಂದು ವಿಷಯ ವಾಸನೆಗಳು ನಮ್ಮನ್ನು ಆ ಒಂದು ಭ್ರಾಂತಿ ಏನೈತಲ್ಲ ಅದು ನೆತ್ತಿಗೆ ಏರಿದಾಗ ಏನಾಗ್ತದೆ, ಭ್ರಾಂತಿಯಿಂದ ನಮಗೆಲ್ಲ ಒಂದು ನಮ್ಮ ಜ್ಞಾನ ಎಲ್ಲ ಸರ್ವನಾಶ ಆಗಿ ಅಲ್ಲಿ ಅಜ್ಞಾನ ಮತ್ತು ತುಂಬಿಕೊಂಡ್ಬಿಡ್ತದೆ. ಒಂದು ಹೆಜ್ಜೆ ತಪ್ಪಿದ್ರೂ ಕೂಡ ನಾವು ಆ ಒಂದು ಪಾತಾಳಕ್ಕೆ ಇಳಿತೀವಿ. ಅದಕ್ಕೆ ಇಂತಹ ಒಂದು ಮದ್ದು ಮಂತ್ರವ ಬಲ್ಲ ಸದ್ಗುರುವೇ ಕೃಪೆಯಾಗುವಂತಂದರೆ ಆ ನಿತ್ಯ ನಿತ್ಯವೂ ಎಚ್ಚರಿಕೆ, ನಿತ್ಯ ನಿತ್ಯವೂ ಎಚ್ಚರಿಕೆ. ಇಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ತನುವೇ ಹೇಳಿಗೆ ಮನವೇ ಸರ್ಪ. ತನುವೇ ಹೇಳಿಗೆ ಅಂದರೆ ಈ ದೇಹ ಅನ್ನೋದೇ ಒಂದು ಬುಟ್ಟಿ ದೇಹನೇ, ಅಲ್ಲಿ ಮನಸ್ಸು ಅದರೊಳಗೆ ಏನು ಬುಟ್ಟಿಯಲ್ಲಿ ಹಾವು ಇರ್ತದಲ್ಲ ಹಾಗೆ ಆ ಮನಸ್ಸನ್ನು ಸರ್ಪಕ್ಕೆ ಹೋಲಿಸಿದ್ದಾರೆ, ಮನವೇ ಸರ್ಪ. ಆಮೇಲೆ ಏನಾಗ್ತದೆ, ಯಾವಾಗ ಕೊಂದುದೆಂದರಿಯೇ ಯಾವಾಗ ತಿಂದುದೆಂದರಿಯೇ. ಅಲ್ಲಿ ಸರ್ಪ ಇದೆ, ಆ ಬುಟ್ಟಿಯೊಳಗೆ ಸರ್ಪ ಇದೆ, ದೇಹದಲ್ಲಿ ಮನಸ್ಸಿದೆ, ನಮ್ಮನ್ನು ಯಾವ ಸಮಯದಲ್ಲಿ ನಮ್ಮನ್ನು ಯಾವಾಗ ಸರ್ವನಾಶ ಮಾಡ್ತದೋ ಗೊತ್ತಿಲ್ಲ ಅಂತ ಊರ್ಧ್ವ ಮುಖಕ್ಕೆ ಏರಿಸುವಂತಹ ಆ ಮನಸ್ಸನ್ನು ಶಿವಯೋಗದ ಒಂದು ಜಾಗೃತೆಯಿಂದ ಆ ಪರಮಾತ್ಮನ ಸ್ಮರಣೆಯಿಂದ ನಾವು ಆ ಮಹಾಮಂತ್ರದಿಂದ ನಾವು ಮೇಲಕ್ಕೆ ನಿತ್ಯ ನಿತ್ಯವೂ ಮತ್ತು ಏನಪ್ಪ ಅದಕ್ಕೆ ಗಾರುಡಿಗ ಯಾರು, ಆ ಮನೋ ಯಾವಾಗ ಸರ್ಪ ನಮಗೆ ಕಸ್ತದೋ ಗೊತ್ತಿಲ್ಲ, ಯಾವಾಗ ನಾವು ಸಾಯ್ತೀವೋ ಗೊತ್ತಿಲ್ಲ. ಮತ್ತು ಏನಪ್ಪ ಅಂದರೆ ನಿತ್ಯ ನಿತ್ಯಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡಿಗ ಕಾಣ ಕೂಡಲ ಸಂಗಮ ದೇವ.
ಎಂಥ ಅದ್ಭುತವಾದಂತಹ ವಚನವನ್ನು ಇಲ್ಲಿ ನಮಗೆ ಶರಣರು ನಮಗೆ ಸಂದೇಶವನ್ನು ಸಾರಿ ಸಾರಿ ಹೇಳಿ ಹೋಗ್ತಾ ಇದ್ದಾರೆ. ಅದಕ್ಕೆ ಶರಣ ಬಂಧುಗಳೇ, ಏನಪ್ಪ ಅಂದರೆ ಈ ಲೋಕದಲ್ಲಿ ಬಂದಿವಿ ಅಂದಮೇಲೆ ನಿತ್ಯ ನಿತ್ಯವೂ ಎಚ್ಚರಿಕೆಯಿಂದ ಬಾಳ್ಬೇಕಾಗ್ತದೆ. ಒಮ್ಮೆ ಎಡವಿ ಬಿಟ್ಟಿವಿ ಅಂದರೆ, ಒಮ್ಮೆ ಹೋದಂತಹ ಆ ಒಂದು ಅಜ್ಞಾನದಲ್ಲಿ ಎಡವಿ ಬಿಟ್ಟರೆ ಇಲ್ಲಿ ಏನಾಗ್ತದೆ ಅಂದರೆ ಮತ್ತೆ ನಾವು ಮೇಲಕ್ಕೆ ಬರೋಕ್ಕೆ ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ. ಅಜ್ಞಾನ ಅದೊಂದು ಪಾಶದಂತೆ ನಮ್ಮನ್ನು ಸೆಳ್ಕೊಂಡ್ಬಿಡ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯ ಜೀವನದಿಂದ ಆ ಶರಣರ ಸಂಘದಲ್ಲಿ, ಶರಣರ ಸಂಘ ಅಂದರೆ ಆ ಒಂದು ಆ ವಚನ ಸಾಹಿತ್ಯಗಳನ್ನು ನಮಗೆ ಶರಣರು ಕೊಡುಗೆಯಾಗಿ ನಮ್ಮ ಒಂದು ಜೀವನದ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಬಹಳ ಸಹಕಾರಿಯಾದಂತಹ ವಚನ ಸಾಹಿತ್ಯಗಳಿದ್ದಾವೆ. ಇಂತಹ ತ್ರಿವಿಧಿಗಳನ್ನು ಕೂಡ ಎಲ್ಲರೂ ಕೂಡ, ದಾಸರು ಇರ್ಬೋದು, ಶರಣರು ಇರ್ಬೋದು, ಎಲ್ಲ ಸಂತರು ಇರ್ಬೋದು, ಕಬೀರ್ ದೋಹೆ ಅಂತ ದೋಹೆಗಳು ಇರ್ಬೋದು, ಎಂತಹ ಒಂದು ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾವೆ ಅಂತ ಅಂದರೆ ಇಲ್ಲಿ ಹೇಳ್ತಾರೆ. ಹೆಂಗಪ್ಪ ಅಂದರೆ ಈ ಒಂದು ಭ್ರಮೆ ಹೆಂಗಿದೆ ಅಂದರೆ, ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಮೊದಲು ಹಸುವಿಗೆ ಅನ್ನ ಇದ್ದರೆ ಸಾಕು ಅಂತ ಹೇಳಿಬಿಟ್ಟು ಅನ್ನಕ್ಕೆ ಆತರ ಆತರ ಪಡ್ತೀವಿ, ಆಮೇಲೆ ಅದಕ್ಕೋಸ್ಕರ ದುಡಿತೀವಿ, ಅದಕ್ಕೋಸ್ಕರ ದುಡಿತೀವಿ ಬರಿ. ಆಮೇಲೆ ಏನಾಗ್ತದೆ, ಅನ್ನ ಹೊಟ್ಟೆತುಂಬ ಸಿಕ್ತು ಅಂದ ತಕ್ಷಣ ಚಿನ್ನದಾತುರ ತೀಕ್ಷ್ಣ, ಅದನ್ನ ಹೊಟ್ಟೆನೂ ಮರ್ತು ಬಿಡ್ತೀವಿ. ದುಡಿಬೇಕು ಗಳಿಸ್ಬೇಕು, ದುಡಿಬೇಕು ಗಳಿಸ್ಬೇಕು ಅಂಥೇಳಿ ಬರೀ ಊಟ ನಿದ್ರೆ ಇಲ್ಲದಂಗೆ ದುಡಿಬೇಕು ದುಡಿಬೇಕು, ಸಂಪತ್ತು ಗಳಿಸುವಂತಹ ಒಂದು ಇದರಲ್ಲಿ ನಾವು ಇರ್ತೀವಿ. ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲಮೆ ಅಂತ ಹೇಳ್ತಾರೆ. ಅಂದರೆ ಆ ಸಂಪತ್ತನ್ನು ಕೂಡ ತಿರಸ್ಕರಿಸಿ ಹೋಗುವಂತಹ ಒಂದು ಏನು ವ್ಯಾಮೋಹ ಇದೆ ಅಲ್ಲ, ಹೆಣ್ಣಿನ ವ್ಯಾಮೋಹ. ಇವಾಗ ನೋಡ್ತೀರಿ ಮನೆಯಲ್ಲಿ ಮಕ್ಕಳು ದೊಡ್ಡ ಶ್ರೀಮಂತರಿರ್ತಾರೆ, ಮಗ ಯಾವುದೋ ಒಂದು ಹುಡುಗಿನ ಪ್ರೀತಿಸಿರ್ತಾನೆ, ಇಲ್ಲ ಅಪ್ಪ ನಾನು ಅದೇ ಹುಡುಗಿ ಮದುವೆ ಆಗೋದು ಅಂತಾನೆ, ಬೇಡಪ್ಪ ನಮಗೆ ಅದು ಸರಿ ಹೋಗಲ್ಲ ನಮ್ಮಂತನಕ್ಕೆ, ನನಗೆ ಅದು ಬೇಡ ಬೇಡ ಅಂದಾಗ ಅಲ್ಲಿ ಏನಾಗ್ತದೆ, ಮಗಳೇ ಇರ್ಬೋದು ಮಗನೇ ಇರ್ಬೋದು, ನಿನ್ನ ಆಸ್ತಿನೂ ಬೇಡ ನಿನ್ನ ಸಂಪತ್ತು ಬೇಡ, ನನಗೆ ಆ ಹುಡುಗನೇ ಬೇಕು ಅಥವಾ ನನಗೆ ಆ ಹುಡುಗಿನೇ ಬೇಕು ಅಂಥೇಳಿ ಎಲ್ಲವನ್ನ ತೊರೆದು, ತಂದೆ ತಾಯಿಯನ್ನು ತೊರೆದು ಆ ಹೆಣ್ಣಿನ ವ್ಯಾಮೋಹಕ್ಕೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಹೆಣ್ಣು ಗಂಡೊಲುಮೆ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲುಮೆ, ಮನ್ನಣೆಯ ದಾಹವದು ತಿನ್ನುವುದೇ ಆತ್ಮವನ್ನು ಸರು ಮಂಕುತಿಮ್ಮ ಎನ್ನುವಂಥ ವಿಚಾರವನ್ನು ಅಂದರೆ ಲೋಕಕ್ಕೆ ಶರಣರು ಸಂತರು ಜ್ಞಾನಿಗಳಾಗಿ ಅಂತರ್ಮುಖಿಗಳಾಗಿ ವಿಚಾರ ಮಾಡಿ ಸಂದೇಶಗಳನ್ನು ಕೊಟ್ಟು ಇಲ್ಲಿ ನಮಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅದನ್ನೆಲ್ಲ ಬಿಟ್ಟಿದ್ದೀವಿ, ಆ ಕಡೆ ಮುಖವನ್ನೇ ಮಾಡ್ತಾ ಇಲ್ಲ ನಾವು, ಆ ಜ್ಞಾನದ ಕಡೆಗೆ ಮುಖವನ್ನೇ ಮಾಡ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಅಂದರೆ ಈ ಒಂದು ಮನಸ್ಸು ವಿಷಯ ವಾಸನೆಗಳಿಗೆ, ಇಂದ್ರಿಯ ಸುಖಗಳಿಗಾಗಿ ನಾವು ಬದುಕ್ತಾ ಇದ್ದೀವಿ. ಒಂದು ದಿನ ಈ ದೇಹ ಹೋಗ್ತದೆ, ಶಾಶ್ವತವಾಗಿರೋದಲ್ಲ, ಅದು ಕರಗ್ತಾ ಕರಗ್ತಾ ಹೋಗ್ತಿದೆ. ಈಗಿರುವಂತಹ ಸೌಂದರ್ಯ ಮುಂದೆ ಒಂದು ಮುಪ್ಪಿನ ವಯಸ್ಸಿನಲ್ಲಿ ಇರೋದಿಲ್ಲ, ಮತ್ತು ನಾನೀಗಿದ್ದಂತೆ ಇರೋದಿಲ್ಲ, ಎಲ್ಲವೂ ಶಾಶ್ವತ ಅಲ್ಲ ಎನ್ನುವಂತಹ ಸತ್ಯ ಗೊತ್ತಿದ್ರೂ ಕೂಡ ನಾವು ಇದೇ ಸತ್ಯ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಳ್ತಾ ಇದ್ದೀವಿ ಶರಣ ಬಂಧುಗಳೇ. ಅದಕ್ಕೆ ಹೇಳ್ತಾರೆ ಹದ್ದು ಹಾವನ್ನು ಕಚ್ಚಿ ಬದ್ಧ ವಿಷ ತಲೆಗೇರಿ. ಅದಕ್ಕೆ ಇದು ಏನಾಗ್ಬಿಟ್ಟಿದೆ ಅಂದರೆ ಮನಸ್ಸೆನ್ನುವಂತಹ ಸರ್ಪವನ್ನು ಹದ್ದು ಕಚ್ಚಿಬಿಟ್ಟಿದೆ, ವಿಷಯ ವಾಸನೆಗಳೆಲ್ಲ ತುಂಬಿಕೊಂಡ್ಬಿಟ್ಟಿದ್ದಾವೆ. ಅದನ್ನು ನೀನು ಸಲುಹಬೇಕಾದ್ರೆ ಶ್ರೀ ಗುರುವಿನಿಂದ ಮಾತ್ರ ಸಾಧ್ಯ ಎನ್ನುವಂತಹ ವಿಚಾರವನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಸದ್ಗುರುವಿನ ಮೂಲಕ ನಮ್ಮೊಳಗಿರುವಂತಹ ಅರಿವನ್ನು, ಅರಿವೆಂಬ ಗುರುವನ್ನು ಜಾಗೃತ ಮಾಡಿಕೊಂಡು ನಾವು ನೀವೆಲ್ಲ ಆ ಒಂದು ಪರಮಾನಂದವನ್ನು ತಿಳ್ಕೊಳ್ಳೋಣ, ಸತ್ಯದ ಪಥದಲ್ಲಿ ಹೋಗೋಣ. ವಚನದ ಆ ಒಂದು ಪಥ ನಾವು ಹಿಡಿದಾಗ, ವಚನ ಅಧ್ಯಯನವನ್ನು ನಾವು ಮಾಡಿದಾಗ ಇವೆಲ್ಲವುಗಳು ಕೂಡ ಒಂದೊಂದಾಗಿ ಒಂದೊಂದಾಗಿ ಜ್ಞಾನದ ಕಿರಣ ಬಿದ್ದಾಗ ಅಜ್ಞಾನದ ಕತ್ತಲೆ ಅಲ್ಲಿ ಕಳೀತಾ ಹೋಗ್ತದೆ. ಅಂತಹ ನಮ್ಮ ಮನುಜ ಜನ್ಮವನ್ನು, ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎನ್ನುವಂತಹ ವಿಚಾರವನ್ನು ನಾವಿಲ್ಲಿ ಆ ಶರಣರ ವಾಣಿಯಿಂದ, ಸಂತರ ವಾಣಿಯಿಂದ ನಾವು ತಿಳ್ಕೊಳ್ಳೋಣ. ಇದೇ ರೀತಿಯಾಗಿ ಬಸವಲಿಂಗ ಶರಣರು ಕೂಡ ಬಹಳ ಮಾರ್ಮಿಕವಾದಂತಹ ಜ್ಞಾನವನ್ನು ಲೋಕಕ್ಕೆ ಸಂದೇಶವಾಗಿ ಕೊಟ್ಟಿದ್ದಾರೆ, ಸದ್ಗುರುವಿನ ಮಹತ್ವವನ್ನು ಹೇಳಿದ್ದಾರೆ. ಶರಣ ಬಂಧುಗಳೇ, ನಾವು ನೀವೆಲ್ಲ ಸದ್ಗುರುವಿನ ಹತ್ರ ಮುಖ ಮಾಡಿ ನಾವು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ತ್ರಿವಿಧಿಗಳೊಂದಿಗೆ ನಾವು ನೀವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.
ಬಸವಲಿಂಗಾಯನಾ.